ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024ನೇ ಇಸ್ವಿಯ ನೂತನ ವರ್ಷ, ಅಂದರೆ ಆಂಗ್ಲ ಕ್ಯಾಲೆಂಡರ್ ಪ್ರಕಾರವಾದಂತಹ ನೂತನ ವರ್ಷದ ಈ ಒಂದು ವರ್ಷ ಭವಿಷ್ಯ ಅನ್ನುವಂತಹದ್ದು ಜನವರಿಯಿಂದ ಡಿಸೆಂಬರ್ವರೆಗೂ ಕೂಡ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಆಯಾ ರಾಶಿಗಳ ಅನುಗುಣವಾಗಿ ಆ ವಿದ್ಯೆ ಹಾಗೂ ಈ ಒಂದು ಆದಾಯ ವ್ಯಯ ಆಗಿರಬಹುದು, ಆರ್ಥಿಕ ಭಾಗದ ಕುರಿತಾಗಿ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು 12 ರಾಶಿಗಳಲ್ಲಿ 3ನೇ ರಾಶಿಯಾಗಿರುವಂತಹ ಮಿಥುನ ರಾಶಿಯವ್ರಿಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಿಥುನ ರಾಶಿಯವರಲ್ಲಿ ಜನಿಸಿದಂತಹ ಜನರಿಗೆ ಆದಾಯ ವ್ಯಯ ರಾಜ್ಯ ಪೂಜೆ ಅವಮಾನ ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ, ಈ ಒಂದು ಮಿಥುನ ರಾಶಿಯಲ್ಲಿ ಜನಿಸಿದಂತಹವರು ಮೃಗಶಿರಾ ನಕ್ಷತ್ರದ 3/4 ಪಾದ, ಆರುದ್ರ ನಕ್ಷತ್ರ 4 ಪಾದಗಳು ಹಾಗೂ ಪುನರ್ವಸು ನಕ್ಷತ್ರದ 1 ಹಾಗೂ 2, 3 ಈ 3 ಪಾದಗಳಿಗೆ ಜನಿಸಿದಂತಹವರು ಮಿಥುನ ರಾಶಿಗೆ ಸೇರ್ತಾರೆ. ಈ ಮಿಥುನ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಆದಾಯ ಬಂದು 5 ಇದೆ, ವ್ಯಯ ಕೂಡ 5 ಇದೆ, ರಾಜ್ಯ ಪೂಜೆ 3, ಅವಮಾನ 6. ನಿಮಗೆ ಈ ವರ್ಷ ಯಾವ ವಿಷಯದಲ್ಲಿ ಜಾಗೃತರಾಗಿರಬೇಕು ಅನ್ನೋದನ್ನು ವಿವರವಾಗಿ ನೋಡೋಣ. ಈ ಒಂದು ಮಿಥುನ ರಾಶಿಯಲ್ಲಿ ಜನಿಸಿದಂತಹವರು 2024ರಲ್ಲಿ ಅನೇಕ ವಿಚಾರಗಳಲ್ಲಿ ವಿಜಯವನ್ನು ಸಾಧಿಸ್ತೀರಿ. ಗುರು ನಿಮಗೆ 12ನೆಯ ಮನೆಯಲ್ಲಿದ್ದಾನೆ. ಇದರಿಂದ ಆರ್ಥಿಕವಾಗಿ ಬಹಳ ಬಲವಾಗಿ ಇರ್ತೀರಿ. ಪ್ರಮುಖವಾಗಿ ಪ್ರೇಮ ಸಂಬಂಧದಲ್ಲಿ ಬಲ ಅನ್ನುವಂಥದ್ದನ್ನು ಪಡಿತೀರಿ. ಇನ್ನು ಅವಿವಾಹಿತರಿಗೆ ವಿವಾಹ ಸಂಬಂಧಗಳು ಕೂಡು ಬರ್ತದೆ. ಶನಿ ಮಹಾತ್ಮ ಕುಂಭರಾಶಿಯಲ್ಲಿ ಅದೃಷ್ಟದ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಶನಿ ಭಗವಾನನು ಅನುಕೂಲಕರವಾದಂತಹ ಸ್ಥಾನದಲ್ಲಿ ನಿಂತು ನಿಂತಿರುವಂತಹ ಕಾರಣದಿಂದಾಗಿ ಈ ಒಂದು ವಿಶೇಷವಾದಂತಹ ಕೆಲಸಗಳಲ್ಲಿ ಆರಂಭ ಮಾಡುವಂಥದ್ದು, ನಿಂತು ಹೋದಂತಹ ಕೆಲಸಗಳನ್ನು ಮತ್ತೆ ಪುನರಾರಂಭ ಮಾಡುವಂಥದ್ದಾಗ್ತದೆ ಈ ಒಂದು ವರ್ಷದಲ್ಲಿ. ಈ ಒಂದು ಮಿಥುನ ರಾಶಿಯವರಿಗೆ ಈ ಒಂದು ವರ್ಷ ಶನಿ ಭಗವಾನ ಅನುಕೂಲ ಸ್ಥಾನದಲ್ಲಿರೋದ್ರಿಂದಾಗಿ ನಿಂತು ಹೋದಂತಹ ಕೆಲಸವನ್ನು ಪುನರಾರಂಭ ಮಾಡುವಂತಹ ಸಂದರ್ಭಗಳು ಅಥವಾ ಒಂದು ಅವಕಾಶಗಳು ನಿಮಗೆ ಪ್ರಾಪ್ತವಾಗ್ತದೆ. ಗತಕಾಲದಲ್ಲಿ ನಿಂತು ಹೋದಂತಹ ಕೆಲಸಗಳು ಈ ಸಮಯದಲ್ಲಿ ಕಂಪ್ಲೀಟ್ ಮಾಡುವಂತಹ ಅವಕಾಶಗಳು, ಅದರಲ್ಲಿ ನೀವು ವಿಜಯವನ್ನು ಸಾಧಿಸುವಂತಹದ್ದು ಖಂಡಿತವಾಗಿ ಈ ವರ್ಷ ಆಗುವಂಥದ್ದಾಗ್ತದೆ. ಇನ್ನೊಂದು ಕಡೆ ರಾಹು ಕೇತುಗಳು 9ನೇ ಮನೆಯಲ್ಲಿ ಇರೋದರಿಂದಾಗಿ ಈ ಒಂದು ರಾಹು ಅನ್ನುವಂಥವ್ರು 1ನೆಯ ಮನೆಯಲ್ಲಿ ಹಾಗೂ ಕೇತು 9ನೆಯ ಮನೆಯಲ್ಲಿ ಇರೋದರಿಂದಾಗಿ ಕೇತು 4ನೆಯ ಮನೆಯಲ್ಲಿ ಇರ್ತಾನೆ. ಇದರಿಂದಾಗಿ 2 ಗ್ರಹಗಳ ಸ್ಥಾನದಿಂದಾಗಿ ನಿಮಗೆ ಶಾರೀರಿಕವಾದಂತಹ ಬಲಹೀನತೆ ಅನ್ನುವಂಥದ್ದಾಗ್ತದೆ. ಈ ಗ್ರಹಗಳಿಂದಾಗಿ ಅನುಕೂಲ ಪರಿಸ್ಥಿತಿ ಇರೋದಿಲ್ಲ. ರಾಹು ಕೇತುಗಳಿಂದ ನಿಮಗೆ ಅನುಕೂಲಕರವಾದಂತಹ ಪರಿಸ್ಥಿತಿಗಳು ಇರೋದಿಲ್ಲ. ಶಾರೀರಿಕವಾಗಿ ಬಲಹೀನರಾಗ್ತೀರಿ. ಪ್ರೇಮಿಗಳು ಜಾಗೃತರಾಗಿರಬೇಕಾಗುತ್ತೆ. ಹಾಗೆ ಇರಬೇಕಾದಂಥ ಅಂಶಗಳು ಮಿಥುನ ರಾಶಿಯವ್ರಿಗೆ ಫೆಬ್ರವರಿ ತಿಂಗಳಾಗಿರ್ತದೆ. ಇದರಿಂದಾಗಿ ನಿಮಗೆ ಅನಾನುಕೂಲಕರವಾಗಿರೋದ್ರಿಂದಾಗಿ ಈ ಸಮಯದಲ್ಲಿ ವಿವಾದಗಳು ಮನಸ್ತಾಪಗಳು ಆಗುವಂಥ ಅವಕಾಶಗಳಿದೆ. ಆದ್ದರಿಂದ ಯಾರಿಗಾದರೂ ನೀವು ಪ್ರಪೋಸ್ ಮಾಡಬೇಕು ಅಂದರೆ, ಯಾರನ್ನಾದರೂ ಇಷ್ಟಪಟ್ಟು ನೀವು ಪ್ರಪೋಸ್ ಮಾಡಬೇಕು, ಅವ್ರಿಗೆ ನಿಮ್ಮ ಒಂದು ಅನಿಸಿಕೆಯನ್ನು ನೀವು ಹಂಚ್ಕೊಳ್ಬೇಕು ಅನ್ನೋದಿದ್ರೆ ಈ ಸಮಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಪ್ರಪೋಸ್ ಅಥವಾ ನಿಮ್ಮ ಒಂದು ಅಭಿಪ್ರಾಯವನ್ನು ಯಾರಿಗೂ ಕೂಡ ವ್ಯಕ್ತಪಡಿಸಬೇಡಿ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಅನುಕೂಲಕರವಾಗಿರೋದಿಲ್ಲ ಫೆಬ್ರವರಿ ತಿಂಗಳಿನಲ್ಲಿ. ಏನು ಪ್ರೇಮಿಗಳ ವಿಚಾರದಲ್ಲಿ ಆಗಸ್ಟ್ ಮಾಸ ಮತ್ತು ಅಕ್ಟೋಬರ್ ಮಾಸ ಈ 2 ತಿಂಗಳು ಪ್ರೇಮಿಗಳಿಗೆ ಅದೃಷ್ಟದ ಮಾಸ ಅಂತಲೇ ಹೇಳ್ಬೋದು. ಈ ತಿಂಗಳಿನಲ್ಲಿ ನೀವು ಕೈಗೂಡುವಂಥ ಕೆಲಸಗಳು, ನೀವು ಅಂದ್ಕೊಂಡಂತಹದ್ದೆಲ್ಲವೂ ಕೂಡ ಆಗುವಂಥದ್ದಾಗ್ತದೆ. ಇನ್ನು ಮಿಥುನ ರಾಶಿಯವರು ಈ ಒಂದು ಗಮನಿಸಬೇಕಾದಂತಹ ವಿಚಾರಗಳು ಇನ್ನೇನಿದೆಯಪ್ಪ ಅನ್ನೋದಂದರೆ, ಈ ಒಂದು ಕ್ರೌಧಿನಾಮ ಸಂವತ್ಸರ, ಈ ಒಂದು ಸಂವತ್ಸರದಲ್ಲಿ ಯಾವುದೇ ರೀತಿಯಾದಂತಹ ಶಾರ್ಟ್ಕಟ್ ರೀತಿಯಾದಂತಹ
ಏನನ್ನು ಕೂಡ ಯಾವುದೇ ವಿಚಾರಗಳನ್ನು ಕೂಡ ಮಾಡಬೇಡಿ. ಶಾರ್ಟ್ಕಟ್ ಆಗಿ ಶ್ರೀಮಂತರಾಗಬಹುದು, ಶಾರ್ಟ್ಕಟ್ ಆಗಿ ಹಣ ಸಂಪಾದನೆ ಮಾಡಬಹುದು, ಈ ರೀತಿಯಾದಂತಹ ಶಾರ್ಟ್ಕಟ್ ರೀತಿಯಾದಂತಹ ಯಾವುದೇ ಒಂದು ಒಂದು ಅನಿಸಿಕೆಗಳನ್ನಾಗಿರ್ಬೋದು ಅಥವಾ ವಿಚಾರಗಳನ್ನಾಗಿರ್ಬೋದು ನೀವು ಅಳವಡಿಸ್ಕೊಳ್ಬೇಡಿ. ಬಹಳ ನಷ್ಟವನ್ನು ಅನುಭವಿಸ್ತೀರಿ, ಅಥವಾ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಅಧಿಕವಾದಂತಹ ಲಾಭ ಬರುತ್ತೆ ಅಂತ ಹೇಳಿ ಶಾರ್ಟ್ಕಟ್ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ನಷ್ಟವನ್ನು ಅನುಭವಿಸುವಂಥದ್ದಾಗ್ತದೆ. ನೀವು ಮಾಡಬೇಕಾದಂತಹ ಕೆಲಸ ಮಾಡಲೇಬೇಕು ಅಂತ ಇದ್ದರೆ ಅದನ್ನು ಖಂಡಿತವಾಗಿ ಮಾಡಿ. ಆ ಮಾರ್ಗದಲ್ಲಿ ನಿಮಗೆ ಅನುಕೂಲಕರವಾದಂತಹ ಒಂದು ವಿಚಾರಗಳಾಗ್ತಾಗ್ತದೆ. ಯಾವುದೇ ರೀತಿಯಾದಂತಹ ಶಾರ್ಟ್ಕಟ್ ಮಾರ್ಗಗಳನ್ನು ನೀವು ಹೋಗಬೇಡಿ. ನಿಧಾನವಾಗಾದರೂ ಪರವಾಗಿಲ್ಲ, ಬೇಗ ನಾನು ಅಂದ್ಕೊಂಡಂತಹ ಒಂದು ವಿಷಯಗಳನ್ನು ತಲುಪಬೇಕು ಅಂತ ಹೇಳಿ ಒಳ್ಳೆಯ ಮಾರ್ಗದಲ್ಲಿ ಹೋಗದಲ್ಲಿ ನೀವು ಅಡ್ಡದಾರಿ ಹಿಡಿದ್ರೆ ಖಂಡಿತವಾಗಿ ಅದರಿಂದ ನೀವು ನಷ್ಟವನ್ನು ಅನುಭವಿಸ್ತೀರಿ. ನಿಧಾನಕ್ಕೋದ್ರೂ ಕೂಡ ಒಳ್ಳೆಯದಾಗುತ್ತೆ ನಿಮಗೆ ಖಂಡಿತವಾಗಿ. 2024 ಮಾರ್ಚ್ನಿಂದ ಏಪ್ರಿಲ್ 31 ತಾರೀಕಿನವರೆಗೂ ಕೂಡ ಈ ಒಂದು ನೋಡುವಂಥದ್ದಾದರೆ ಉನ್ನತಿ ಅನ್ನುವಂಥದ್ದು, ಪದೋನ್ನತಿ ಅನ್ನುವಂಥದ್ದು ಹೆಚ್ಚಿನದಾಗಿರ್ತದೆ. ಪದೋನ್ನತಿ ಅಂದರೆ ನಿಮ್ಮ ಒಂದು ಅಧಿಕಾರ ಅಥವಾ ನಿಮ್ಮ ಉದ್ಯೋಗದಲ್ಲಿ ಪದೋನ್ನತಿ ಆಗುವಂತಹ ಅವಕಾಶಗಳು ಉದ್ಯೋಗಿಗಳಿಗೆ 1 ನಂತರದಲ್ಲಿ ನಿಮಗೆ ತುಂಬ ಅನುಕೂಲಕರವಾಗಿದೆ. ಉದ್ಯೋಗದಲ್ಲಿ 1 ನಂತರ ಕೆಲವು ವಿಷಯಗಳು ವಿಚಾರಗಳಲ್ಲಿ ನಿಮ್ಮದೇ ಆದಂತಹ ಪರವಾದಂತಹ ವಿಜಯಗಳನ್ನು ಪಡ್ಕೊಳ್ತಾ ಹೋಗ್ತೀರಿ 1 ನಂತರದಲ್ಲಿ. 12ನೇ ರಾಶಿಗೆ ಅಂದರೆ ನಿಮ್ಮ 12ನೆಯ ಮನೆಗೆ ಗುರು ಬರ್ತಾ ಇರೋದ್ರಿಂದಾಗಿ ಈ ಯೋಗ ಬರ್ತದೆ. ಈ ಸಮಯದಲ್ಲಿ ಗುರುವು ಆದಾಯವನ್ನು ನೀಡ್ತಾನೆ, ಹಾಗೆಯೇ ಖರ್ಚುಗಳನ್ನು ಕೂಡ ನೀಡ್ತಾನೆ. ಆದಾಯಗಳು ಕೂಡ ಇರುತ್ತೆ, ಖರ್ಚುಗಳು ಕೂಡ ನಿಮಗೆ ಅದೇ ಸಂದರ್ಭದಲ್ಲಿ ನೀಡ್ತಾ ಹೋಗ್ತಾನೆ. ಯಾಕೆ ಅಂದರೆ ಮುಂಚೆ ಮೇಷರಾಶಿಯಲ್ಲಿ ಇರ್ತಾನೆ, 1 ನಂತರದಲ್ಲಿ ವೃಷಭ ರಾಶಿಗೆ ಬರ್ತಾನೆ. ಹಾಗಾಗಿ ಆದಾಯ ಕೂಡ ಹೆಚ್ಚಾಗಿರ್ತದೆ, ವ್ಯಯ ಕೂಡ ಹೆಚ್ಚಾಗಿ ಇರ್ತದೆ. ವ್ಯಯ ಆದಾಯ ಎರಡೂ ಕೂಡ ಪ್ರಮಾಣ ಅನ್ನುವಂಥದ್ದು ನಿಮಗೆ ಸಮ ಪ್ರಮಾಣದಲ್ಲಿದೆ. ಆದಾಯ ಕೂಡ 5, ವ್ಯಯ ಕೂಡ 5 ಇರೋದ್ರಿಂದಾಗಿ ಆದಾಯ ಎಷ್ಟಿದೆಯೋ ವ್ಯಯ ಕೂಡ ಅಷ್ಟೇ ಆಗ್ತದೆ. 1 ನಂತರ ಮಿಥುನ ರಾಶಿಗೆ ಹೆಚ್ಚಿನ ಪ್ರಯಾಣವನ್ನು ಮಾಡುವಂಥ ಸಂದರ್ಭಗಳು ಬರ್ತದೆ. 2024 ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು ಮಧ್ಯಕಾಲದಲ್ಲಿ ಮಿಥುನ ರಾಶಿಯ ಜಾತಕಸ್ಥರಿಗೆ ಆರ್ಥಿಕ ಪರವಾಗಿ ರಿಸ್ಕ್ಗಳನ್ನು ತೆಗೆದುಕೊಳ್ಬೇಡಿ. ರಿಯಲ್ ಎಸ್ಟೇಟ್ ಪರವಾಗಿರಬಹುದು ಅಥವಾ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರಗಳಲ್ಲಾಗಿರಬಹುದು ಈ ಒಂದು ಸಂದರ್ಭ ಒಳ್ಳೆಯದು ಅನ್ನೋಂಥದ್ದಲ್ಲ. ಒಂದು ಕಡೆ ನಿಮ್ಮಿಂದ ಫೆಬ್ರವರಿ ಮಾರ್ಚ್ನಲ್ಲಿ ಬಹಳಷ್ಟು ಅರ್ಜೆಂಟ್ ಇದ್ದರೆ ಮಾತ್ರ ನೀವು ನಿಮ್ಮ ಜೇಬಿನಿಂದ 1 ಹಣವನ್ನು ತೆಗಿಬೋದು. ಆದರೆ 1 ಹಣವನ್ನು ನಿಮ್ಮ ಅರ್ಜೆಂಟ್ ಇಲ್ಲ ಅಂದರೆ 1 ಹಣವನ್ನು ತೆಗಿಯೋಕೆ ಹೋಗಬೇಡಿ. ಇಲ್ಲದಿದ್ದರೆ ನಿಮಗೆ ಹೆಚ್ಚಿನ ನಷ್ಟಗಳನ್ನು ಅನುಭವಿಸ್ತೀರಿ, ಇಲ್ಲವಾದರೆ ಖರ್ಚುಗಳು ಅನ್ನೋದು ಹೆಚ್ಚಾಗ್ತದೆ. ಈ 2 ಮಾಸಗಳು ಕೂಡ ನಿಮಗೆ ನಷ್ಟ ಅನ್ನೋದು ಅಧಿಕವಾಗಿರ್ತದೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನಲ್ಲಿ. ಏನು ಈ 2024 ಏಪ್ರಿಲ್ ಜೂನ್ ಈ 2 ಮಾಸಗಳಲ್ಲಿ ಸಂಪಾದನೆ ಅನ್ನುವಂಥದ್ದು ಬಹಳ ಚೆನ್ನಾಗಿರ್ತದೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೂ ಕೂಡ ಏಪ್ರಿಲ್ ಜೂನ್ ಬಹಳ ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು. ಈ ಸಮಯದಲ್ಲಿ ಆರ್ಥಿಕವಾಗಿ ದೃಢತ್ವ ಅನ್ನುವಂಥದ್ದನ್ನು ಸಾಧಿಸ್ಕೊಳ್ತೀರಿ. ಖರ್ಚುಗಳು ಕೂಡ ಹೆಚ್ಚಾಗ್ತದೆ, ಆದರೆ ಸಂಪಾದನೆ ಕೂಡ ಅದಕ್ಕಿಂತ ಚೆನ್ನಾಗಿರ್ತದೆ ಈ ಒಂದು ಏಪ್ರಿಲ್ ಹಾಗೂ ಜೂನ್ ತಿಂಗಳಿನಲ್ಲಿ ನಿಮಗೆ ವಿಶೇಷವಾಗಿ. ಏನು 4ನೆಯ ಮನೆಯಲ್ಲಿ ಕೇತು, 10ನೆಯ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ಕುಟುಂಬದ ಜೀವನದ ಕುರಿತಾಗಿ ಒತ್ತಡಕ್ಕೆ ಗುರಿಯಾಗುತ್ತೀರಿ. ಈ ಒಂದು ಸಂದರ್ಭದಲ್ಲಿ ರಾಹು ಕೇತುಗಳು ನಿಮಗೆ ಅನುಕೂಲಕರವಾಗಿರೋದಿಲ್ಲ, ಹಾಗಾಗಿ ನಿಮ್ಮ ಕುಟುಂಬದ ಜೀವನದಲ್ಲಿ ಒತ್ತಡಕ್ಕೆ ಗುರಿ ಆಗ್ತೀರಿ. ನಿಮ್ಮ ತಂದೆ ತಾಯಿ ಕೂಡ 2024 ಅನಾರೋಗ್ಯವನ್ನು ಗುರಿ ಆಗುವಂಥ ಸಂದರ್ಭಗಳಾಗ್ತದೆ. ಅನಾರೋಗ್ಯದಿಂದ ಬಳಲುವಂಥ ಸಂದರ್ಭಗಳು ಸಾಧ್ಯತೆಗಳು ಇರೋದರಿಂದ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಈ ಸಮಯದಲ್ಲಿ. ಈ ಸಮಯ ಮಾತ್ರ ಯಾಕೆ ಅನ್ನೋಂಥದ್ದಾದರೆ ಮಿಥುನ ರಾಶಿಯ ಅಧಿಪತಿ ಬುಧ ಈ ಒಂದು ಸಂದರ್ಭದಲ್ಲಿಯೇ ಹಿಮ್ಮುಖ ಚಲನೆಯಲ್ಲಿ ಇರೋದ್ರಿಂದಾಗಿ ನಿಮಗೆ ಯಾವುದೇ ರೀತಿಯಾದಂಥ ಫಲಗಳನ್ನು ನೀಡೋದಿಲ್ಲ. ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬದ ಆರೋಗ್ಯ ಈ ಎರಡೂ ಕೂಡ ವ್ಯತ್ಯಾಸಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ. ಕುಟುಂಬದ ಸದಸ್ಯರಲ್ಲಾಗಿರ್ಬೋದು, ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು ಬಹಳಷ್ಟು ಸ್ವಲ್ಪ ನೀವು ಅನಾರೋಗ್ಯಕ್ಕೆ ಒಳಗಾಗುವಂಥ ಸಂದರ್ಭಗಳಿದೆ, ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಫೆಬ್ರವರಿ 8 ಹಾಗೂ ಮಾರ್ಚ್ 15 ಕೂಡ, ಏಪ್ರಿಲ್ 12 ಹಾಗೂ ಏಪ್ರಿಲ್ 25 ಕೂಡ ಈ ಸಮಯದಲ್ಲಿ ಆರೋಗ್ಯ ಬಲಹೀನವಾಗುತ್ತದೆ. ಈ ಒಂದು ಸಮಯಗಳಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಜಾಗೃತರಾಗಿರುವಂಥದ್ದು ಆರೋಗ್ಯದ ಪರವಾಗಿ ಬಹಳಷ್ಟು ಒಳ್ಳೆಯದು. ಆರೋಗ್ಯದ ಮೇಲೆ ಗಮನ ಹರಿಸುವುದಂತೂ ಬಹಳ ಅಗತ್ಯವಾಗಿರ್ತದೆ ಈ ಸಂದರ್ಭ.
ಇನ್ನು 2024ರಲ್ಲಿ ಮಿಥುನ ರಾಶಿಗೆ ಯಾವುದಾದರೂ ಒಂದು ದುರಭ್ಯಾಸಗಳನ್ನು ಅಂತದಿದ್ರೆ ಅದರ ಪರವಾಗಿ ನೀವು ಬಹಳ ಜಾಗೃತರಾಗಿರ್ಬೇಕಾಗತ್ತೆ. ಯಾಕೆಂದ್ರೆ ಆ ದುರಭ್ಯಾಸದಿಂದ ಕೂಡ ನಿಮಗೆ ಅನಾರೋಗ್ಯ ಪರಿಸ್ಥಿತಿಗಳು ಬಂದರೂ ಕೂಡ ಬರಬಹುದಾದಂತಹದ್ದಾಗಿದೆ. ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ನೋಡುವಂಥದ್ದಾದ್ರೆ ನಾಲ್ಕನೆಯ ಮನೆಯಲ್ಲಿ ಕೇತು ಇರೋದ್ರಿಂದಾಗಿ ಈ ಒಂದು ವಿದ್ಯೆಯಲ್ಲಿ ಸ್ವಲ್ಪ ಆತಂಕಗಳು ಅನ್ನುವಂಥದ್ದನ್ನು ನೋಡ್ತೀರಿ. ನಾಲ್ಕನೆಯ ಮನೆಯಲ್ಲಿ ಕೇತು ಇರುವಂತಹ ಕಾರಣದಲ್ಲಿ ವಿದ್ಯೆಯಲ್ಲಿ ಆತಂಕಗಳು ವಿದ್ಯಾರ್ಥಿಗಳಿಗೆ. ಅದೇ ಕಡೆಗೆ ಒಂದು ಗುರು ಅನುಕೂಲಕರದಂತಹ ಸ್ಥಾನದಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಅನುಕೂಲಿಸ್ತಾನೆ. ಅಂದ್ರೆ ವಿದ್ಯೆ ಪರವಾಗಿ ಎಷ್ಟೇ ಕೇತು ನಿಮಗೆ ಪ್ರಭಾವವನ್ನು ಸೂಚಿಸಿದ್ರೂ ಕೂಡ ಗುರು ಸ್ವಲ್ಪ ಅನುಕೂಲಿಸೋದ್ರಿಂದಾಗಿ ಸ್ವಲ್ಪ ಓದಿನಲ್ಲಿ ನೀವು ಏನು 90 ಮಾರ್ಕ್ಸ್ ತಗೊಳ್ಳುವಂಥವ್ರು ಸ್ವಲ್ಪ ನೀವು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳುವಂಥವ್ರು ಆಗ್ತೀರಿ. ಈ ಒಂದು ವಿಚಾರಕ್ಕೆ ನೋಡಿಕೊಂಡ್ರೆ ಗುರುವಿನ ಒಂದು ಒಂದು ಅನುಕೂಲ ಸ್ಥಿತಿಯಿಂದ ಕೇತು ನೀಡುವಂಥ ಪ್ರತಿಕೂಲ ಪರಿಸ್ಥಿತಿಯನ್ನು ಗುರುವು ನಿಯಂತ್ರಿಸ್ತಾನೆ. ಗುರು ಜ್ಞಾನವನ್ನು ಹೆಚ್ಚಿಸ್ತಾನೆ. ಗುರುವಿನ ಒಳ್ಳೆಯ ದೃಷ್ಟಿಯಿಂದ ನಿಮ್ಮ ಮೇಲೆ ಇರೋದ್ರಿಂದಾಗಿ ನೀವು ಓದಿನಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಏರ್ತೀರಿ. ಇನ್ನು ಮಿಥುನ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅನ್ನುವಂಥವ್ರು ಈ ವರ್ಷ ಬಹಳಷ್ಟು ಕಷ್ಟವನ್ನು ಪಡಬೇಕಾಗುತ್ತೆ. ಬಹಳಷ್ಟು ಕೃಷಿಯನ್ನು ಮಾಡಬೇಕಾಗುತ್ತೆ. ಕೃಷಿ ಅಂದರೆ ನಿಮ್ಮದೇ ಆದಂತಹ ಮಟ್ಟದಲ್ಲಿ ನೀವು ಕಷ್ಟವನ್ನು ಪಡಬೇಕಾಗುತ್ತೆ. ಯಾಕೆ ಅಂದರೆ ಕೇತು ಪ್ರತಿಕೂಲ ಸ್ಥಿತಿಯಲ್ಲಿರೋದ್ರಿಂದಾಗಿ 8ನೇ ಮನೆ 9ನೇ ಮನೆಯಲ್ಲಿ ಅಧಿಪತಿಯಾದಂತಹ ಶನಿಯೂ ಕೂಡ ಕುಂಭರಾಶಿಯಲ್ಲಿ ಸ್ವಸ್ಥಾನದಲ್ಲಿಯೇ ಇರೋದ್ರಿಂದಾಗಿ ಈ ವರ್ಷ ಉನ್ನತ ವಿದ್ಯಾಭ್ಯಾಸಂಗಕ್ಕೆ ಮಾಡುವಂತಹವರಿಗೆ ಬಹಳ ಅನುಕೂಲಕರವಾಗಿದೆ. ವಿದೇಶದಲ್ಲಿ ಓದಬೇಕು ಅನ್ನುವಂಥವ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗ್ತದೆ. ವಿದೇಶದಲ್ಲೂ ಕೂಡ ಓದಲಿಕ್ಕೆ ಅವಕಾಶಗಳು ಹೆಚ್ಚಿನ ಮಟ್ಟದಲ್ಲಿ ಇರುವಂಥದ್ದು, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ. ಇನ್ನು ಈ ಒಂದು ಸಂವತ್ಸರದ ಆರಂಭದಲ್ಲಿ 3ನೇ ಮನೆಯ ಅಧಿಪತಿ 9ನೇ ಮನೆಯಲ್ಲಿರೋದ್ರಿಂದಾಗಿ ವ್ಯಾಪಾರದಲ್ಲಿ ಲಾಭವನ್ನು ನೀಡ್ತಾನೆ. May 1ರ ನಂತರದಲ್ಲಿ ಗುರು 12ನೆಯ ಮನೆಯಲ್ಲಿ ಹೋಗೋದ್ರಿಂದಾಗಿ ಇದರಿಂದಾಗಿ ವ್ಯಾಪಾರಿಗಳಿಗೆ ವಿದೇಶದಲ್ಲಿ ಯಾರಾದರೂ ನಿಮಗೆ ಪರಿಚಯವಾಗಿ ಆ ವಿದೇಶಿ ವ್ಯಾಪಾರವನ್ನು ಮಾಡುವಂಥ ಪ್ರಯೋಜನಗಳನ್ನು ಪಡ್ಕೊಳ್ತೀರಿ. ಮುಖ್ಯವಾಗಿ ಈ ಒಂದು ವರ್ಷ March 25ರ ನಂತರದಲ್ಲಿ April 15ರವರೆಗೂ ಕೂಡ ವ್ಯಾಪಾರದಲ್ಲಿ ಪೂರ್ವೋಗತಿಯನ್ನು ಪಡ್ಕೊಳ್ತೀರಿ. ಅಂದರೆ ಬಹಳಷ್ಟು ಅಭಿವೃದ್ಧಿಯನ್ನು ಪಡ್ಕೊಳ್ತೀರಿ. ಈ ಒಂದು ಸಮಯ ಅನುಕೂಲಕರವಾಗಿದೆ. ವ್ಯಾಪಾರಿಗಳಿಗೆ ಬಹಳಷ್ಟು ಉತ್ತಮವಾದಂತಹ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದಾಗ್ತದೆ. ಆದರೆ October 23ರಿಂದ November 7ರವರೆಗೂ ಕೂಡ ಈ ಮಧ್ಯಕಾಲದಲ್ಲಿ ವ್ಯಾಪಾರಿಗಳಿಗೆ ವ್ಯಾಪಾರದ ವಿಚಾರದಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕಾಗುತ್ತೆ. ಇಲ್ಲದಿದ್ದರೆ ಈ ಸಮಯ ಅನುಕೂಲಕರವಾದಂತಹ ಸಮಯ ಆಗಿರೋದಿಲ್ಲ. ಈ ಸಮಯದಲ್ಲಿ ಫೈನಾನ್ಸ್ ವಿಚಾರದಲ್ಲಿ ವ್ಯವಹಾರಗಳಲ್ಲಿ ನಷ್ಟವನ್ನು ಅನುಭವಿಸಬೇಕಾದಂಥ ಅವಕಾಶಗಳಿರೋದ್ರಿಂದಾಗಿ ನಿಮಗೆ ಅನ್ಯಾಯ ಆಗುವಂಥದ್ದಾಗ್ತದೆ. ಹಾಗೇನೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು, ಕೋರ್ಟ್ ಮೆಟ್ಟಿಲೇರುವಂತಹದ್ದು, ಈ ರೀತಿಯಾದಂಥದ್ದಾಗ್ತಾ ಹೋಗ್ತದೆ. ವ್ಯಾಪಾರದಲ್ಲಿ ಸ್ವಲ್ಪ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿ ನೀವು ಮೋಸ ಹೋಗುವಂಥದ್ದು ಈ ರೀತಿಯಾಗಿ ಆಗುವಂಥದ್ದಾಗ್ತದೆ. ಸ್ವಲ್ಪ ನೀವು ಈ ಒಂದು ವಿಚಾರಗಳಲ್ಲಿ ನೀವು December ವರೆಗೂ ಕೂಡ ವ್ಯಾಪಾರದಲ್ಲಿ ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಈ ಒಂದು November 15ರ ನಂತರದಲ್ಲಿ ನಿಮಗೆ ಅನುಕೂಲಕರವಾಗಿದೆ. December ಮಾಸದಲ್ಲಿ ನಿಮಗೆ ಸ್ವಲ್ಪ ವ್ಯಾಪಾರ ಅನ್ನೋದು ವೃದ್ಧಿಯಾಗುತ್ತೆ, ಅನುಕೂಲಿಸ್ತಾ ಹೋಗುತ್ತೆ. ಇನ್ನು ಈ ಒಂದು ಮಿಥುನ ರಾಶಿಯಲ್ಲಿರುವಂಥವ್ರು ಈ ಒಂದು ಸಂವತ್ಸರದಲ್ಲಿ ಮೊದಲಾರ್ಧದ ಭಾಗದಲ್ಲಿ ಮೇ ವರೆಗೂ ಕೂಡ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವಂಥ ಅವಕಾಶಗಳನ್ನು ಪಡೆಯುತ್ತೀರಿ. ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಮಾಡುವಂತಹದ್ದು, ನೀವು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಏನು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ನೀವು ಗುರುತಿಸ್ಕೊಳ್ತೀರಿ. ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ನೀವು ಗುರುತಿಸ್ಕೊಳ್ತಾ ಹೋಗ್ತೀರಿ. ಪ್ರಮೋಷನ್ ಇನ್ಕ್ರಿಮೆಂಟನ್ನು ಪಡ್ಕೊಳ್ತೀರಿ. ಅರೆದಂಥ ಅವಕಾಶಗಳು ನಿಮ್ಮ ಒಂದು ಏನು ವೃತ್ತಿ ಜೀವನದಲ್ಲಿ ಆಗ್ತದೆ. ಪ್ರಭಾವಿ ವ್ಯಕ್ತಿಗಳು ಹಾಗೂ ಹೊಸ ಪರಿಚಯವನ್ನು ಮಾಡ್ಕೊಳ್ತೀರಿ. May 1ರ ನಂತರ ಗುರುವಿನ ಬದಲಾವಣೆಯಿಂದಾಗಿ ನಿಮ್ಮ ವೃತ್ತಿಪರವಾಗಿ ಜವಾಬ್ದಾರಿಗಳು ಹೆಚ್ಚುತ್ತದೆ. ಗುರು ನಿಮಗೆ 1ರ ನಂತರದಲ್ಲಿ ಜವಾಬ್ದಾರಿಗಳ ಜೊತೆಗೆ ವ್ಯಾಪಾರ ವ್ಯವಹಾರಗಳನ್ನು ಅದರಲ್ಲಿ ಅಭಿವೃದ್ಧಿಗಳನ್ನು ನೀಡ್ತಾ ಹೋಗ್ತಾನೆ. ಗೃಹಿಣಿಯರಿಗೂ ಕೂಡ ಹೆಚ್ಚಿನ ಜವಾಬ್ದಾರಿಗಳು ಅನ್ನೋದು ಹೆಚ್ಚಾಗ್ತದೆ. ಕೃಷಿಕರಿಗೂ ಕೂಡ ಒಳ್ಳೆಯ ಆದಾಯ ಅನ್ನುವಂಥದ್ದು ಆಗ್ತಾ ಹೋಗ್ತದೆ ಈ ಒಂದು ವರ್ಷದಲ್ಲಿ. ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗ
ಉದ್ಯೋಗಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತವ್ರಿಗೆ ಈ ಒಂದು ಮಾರ್ಚ್ ಹಾಗೂ ಏಪ್ರಿಲ್ 30ರವರೆಗೂ ಕೂಡ ಉದ್ಯೋಗ ಬದಲಾವಣೆಗಳನ್ನು ಮಾಡಬೇಡಿ. ಒಳ್ಳೆಯ ಅವಕಾಶಗಳಿರೋದಿಲ್ಲ. ನಂತರದಲ್ಲಿ ನಿಮಗೆ ಉದ್ಯೋಗವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಖಂಡಿತವಾಗಿದೆ ಮಿಥುನ ರಾಶಿಯಲ್ಲಿರುವಂಥವ್ರಿಗೆ. ಪರಿಹಾರ ಅನ್ನುವಂಥದ್ದು ರಾಹುಕೇತುಗಳ ಪ್ರಭಾವ ಇರೋದರಿಂದಾಗಿ ನೀವು ಪ್ರತಿ ಒಂದು ಮಂಗಳವಾರ ಕೂಡ ನೀವು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಹಾಗೂ ಶಿವನ ಆರಾಧನೆಯನ್ನು ಮಾಡ್ಕೊಳ್ತಾ ಬನ್ನಿ ಅಂತ ಹೇಳ್ತಾ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿ ಒಳ್ಳೆಯ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಹಾಗೆಯೇ ಬಡವರಿಗೆ ಹಸಿದಂತಹ ಜನರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಅಂತ ತಿಳಿಸ್ತಾ ಈ ಮೂಲಕವಾಗಿತ್ತು ಈ ಒಂದು ಮಿಥುನ ರಾಶಿಯವರ 2024ನೇ ಇಸವಿಯ ಆಂಗ್ಲ ಕ್ಯಾಲೆಂಡರ್ ಪ್ರಕಾರವಾದಂತಹ ಈ ಒಂದು ವರ್ಷ ಭವಿಷ್ಯ. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ವರ್ಷ ಭವಿಷ್ಯವನ್ನು ನೀವು ಕೂಡ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಹೊಸ ವರ್ಷದ ಶುಭಾಶಯಗಳು.